ಈ ಕಡೆ ಕಡೆ ನಮಗೆ ದೇವ್ರಿಗೆ ಏನು ತಪ್ಪದೋ ಏನು ಸುದ್ದು ಅಂದಿದ್ದಾಗಲ್ಲ ರೀ, ನಾವು ಆ ದೇವ್ರು ಬಿಟ್ಟೀವಿ ರೀ, ಈ ಕಡೆ ಹಿಡಿದ್ರಿ ನಾವು ಹದರಿ ಖಾಜನ ಕಡೆ ಅಲ್ಲಿ ಅಲ್ಲಿ ಅಂದ್ರೆ ಅಲ್ಲಿನೂ ಬಿಡ್ತೀವಿ ನಾವು. ಹಂಗಿಲ್ಲದು ಮೊದಲು ನಂಬದು ಅಂದ್ರೆ ಹಾಗೇ ತೀರ್ತವ. ನಂಬಿಕೆ ಗಟ್ಟಬೇಕಲ್ಲ, ನಂಬಿಕೆ ಬೇಕಲ್ಲ. ಒಂದೆರಡು ತಿಂಗಳು ನಂಬೋದು, ಒಂದೆರಡು ತಿಂಗಳು ಬಿಡೋದು, ಒಂದು ವರ್ಷ ನಂಬೋದು, ಹಿಂಗೆ ಅದು ನಂಬಿಕೆ. ನಂಬಿಕೆ ಸಾಂಬನ ಅರಮನೆ ನಂಬು. ಗೀತದಾಗ ಬರೆದ್ರು ಶ್ರದ್ಧಾವಾನ್ ಲಭತೆ ಜ್ಞಾನ್, ಹಿಂಗೆ ಅನ್ಬೇಕಾಗಿತ್ತು ಗೀತದಾಗ. ಹಣವಾನ್ ಲಭ್ಯತೆ ಜ್ಞಾನ್ ಹಿಂಗಂದ್ರೆ, ಧನವಾನ್ ಲಭ್ಯತೆ ಜ್ಞಾನ್ ಅಂದ್ರೆ ನಿನ್ನ ಬಲ್ಲಿ ರೊಕ್ಕ ಇದ್ರೆ ಪ್ರೀತಿ ಬರೋದಿಲ್ಲ, ಫಲ ಸಿಗಂಗಿಲ್ಲ. ಬಂಗಾರ ಬೆಳ್ಳಿ ಇದ್ರೂ ಸಿಗೋದಿಲ್ಲ. ಶ್ರದ್ಧಾ 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 ಅಂದ್ರೆ ವಿಶ್ವಾಸ. ಲಭ್ಯತೆ ಸಿಕ್ಕೇ ಸಿಗ್ತವೆ, ಸಿಗಲಿಕ್ಕೆ ಬೇಕು. ಅದಕ್ಕೆ ನಂಬಬೇಕು ನಾವು. ನಾವು ಮನಸ್ಸು ಹರಿದಾಡ್ತದೆ, ನಂಬಂಗಿಲ್ಲ. ಯಾಕೆ ನಂಬಂಗಿಲ್ಲ? ಏನರೆ ಫಲದ ಇಚ್ಛಾ ಬೇಡ್ಕೊಂಡು ಗುರುಗಳಿಗೆ ದೇವ್ರಿಗೆ ನಡ್ಕೊಂಡೆ ಅಂದರ ಕೆಲಸ ಆಗೋದಿಲ್ಲ. ಬರದಾರ ಅವ್ರಂಗೆ ನೀ ಏನೂ ಬೇಡಬೇಡು, ನೀ ಏನರೆ ಬೇಡಿ ಸೇವಾ ಮಾಡಿದಿ, ಬೇಡಿ ಭಕ್ತಿ ಮಾಡಿದೆ ಅಂದ್ರೆ ಅನಿತ್ಯ ಫಲಗಳ ಪ್ರಾಪ್ತಿ ಆತ. ಅನಿತ್ಯ ಫಲ, ಅನಿತ್ಯ ಅಂದ್ರೆ ರೊಕ್ಕ ರೂಪಾಯಿ ಹೊಲ ಮನಿ ಧನ ಕನಕ ಇವು ಸಿಗ್ತಾವೆ. ಏನೇನು ಇಚ್ಛೆ ಇಲ್ಲದೆ ಸೇವಾ ಮಾಡು, ಏನೇನು ಇಚ್ಛೆ ಇಲ್ಲದೆ ಭಕ್ತಿ ಮಾಡು, ಇದು ನನ್ನ ಕರ್ತವ್ಯ ಅಂತ ತಿಳಿ, ಅವನೇ ನನ್ನ ಸರ್ವಸ್ವ ಅಂತ ತಿಳಿ, ಹಿಂಗೆ ಗಚ್ಚಿ ಮಾಡು, ಮಡೇಲಪ್ಪನೇ ನಿಮ್ಮನೆ ಹುಡುಕಾಡ್ಕೊತ ಬರ್ತಾನೆ.
ಧರ್ಮ ಪರ ಉಪಕಾರ ನಾಡಿಯ ನೋಡಿ ನೀ ವೈಭವ ಮಾಡೋ ದಾನ ಧರ್ಮ ಪರ ಉಪಕಾರ ಮಾಡೋ ನಾಡಿಯ ನೋಡಿ ನೀ ವೈಭವ ಮಾಡೋ ಹೆತ್ತ ತಾಯಿ ತಂದೆ ಪೂಜೆಯ ಮಾಡೋ ಹೆತ್ತ ತಾಯಿ ತಂದೆ ಪೂಜೆಯ ಮಾಡೋ ಅತ್ತಿ ಮಾವಗನೆ ಮರ್ಯಾದೆ ಮಾಡೋ ಅತ್ತಿ ಮಾವಗನೆ ಮರ್ಯಾದೆ ಮಾಡೋ ಮನಿ ಬಿತ್ತಿ ಮ್ಯಾಲ ನಾಳಿಗೆ ಮಾಡೋ ಮನಿ ಬಿತ್ತಿ ಮ್ಯಾಲ ನಾಳಿಗೆ ಮಾಡೋ ನಿನ್ನೊಳಗನಿ ನಿನ್ನೊಳಗನಿ ವಿಚಾರ ಮಾಡೋಣ ಧ್ಯಾನದಿಂದ ಶಿವ ಧ್ಯಾನವ ಮಾಡೋಣ ಕೇಳೋ ಜಾಣ ಕೇಳೋ ಜಾಣ ಧ್ಯಾನದಿಂದ ಶಿವ ಧ್ಯಾನವ ನೀನು ಪರಮಾತ್ಮ